ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ರುಚಿಕರ ಹಾಗೂ ಆರೋಗ್ಯಕರವಾದ ಮಿಕ್ಸೆಡ್ ವೆಜಿಟೇಬಲ್ ಸೂಪ್ ಹೆಂಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಇರುವಂಥ ತರಕಾರಿಗಳನ್ನ ಬಳಸ್ಕೊಂಡು ತುಂಬ ಸುಲಭವಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು. ಸಾಯಂಕಾಲ ಇಲ್ಲ ರಾತ್ರಿ ಹೊತ್ತು ಬಿಸಿಬಿಸಿಯಾದ ವೆಜಿಟೇಬಲ್ ಸೂಪ್ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಈ ಸೂಪ್ ಮಾಡೋದಕ್ಕೆ ನಾನು ಯಾವ್ಯಾವ ತರಕಾರಿಗಳನ್ನ ಬಳಸಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಬೀನ್ಸು ಸಣ್ಣದಾಗಿ 2 ಇಡಿ ಅಷ್ಟು, ಸೀಮೆ ಬದನೆಕಾಯಿ 2 ಇಡಿ, ಹಸಿ ಬಟಾಣಿ 2 ಇಡಿ, ಸಣ್ಣದಾಗಿ ಹೆಚ್ಚಿರುವ ಕ್ಯಾರೆಟ್ 2 ಇಡಿ, ಮೂಲಂಗಿ 1 ಇಡಿ ಅಷ್ಟು, 1 ಹಸಿಮೆಣಸಿನ್ಕಾಯಿ, 1/2 ಇಂಚ್ ಶುಂಠಿ, 2 ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, 1 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರ್, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್, ಒಂದೇ ಒಂದು ಪಲಾವ್ ಎಲೆ, 1 ಬಾಂಡ್ಲಿಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಇಲ್ಲ ಆಲಿವ್ ಆಯಿಲ್ ಬೇಕಾದ್ರೂ ಬಳಸ್ಬೋದು 1 ಟೇಬಲ್ಸ್ಪೂನ್ ಅಷ್ಟು, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗಿ ಫ್ಲೇವರ್ ಬರೋಕ್ಕೆ ಶುರುವಾದಾಗ ಎಲ್ಲ ಥರ ತರಕಾರಿಗಳನ್ನು ಹಾಕ್ಕೊಂಡು 1 ಇಲ್ಲ 2 ನಿಮಿಷ ಬಾಡಿಸ್ಕೋಬೇಕಾಗುತ್ತೆ. ಮಿಕ್ಸೆಡ್ ವೆಜಿಟೇಬಲ್ ಸೂಪ್ ಅಂದಮೇಲೆ ಇದೇ ತರಕಾರಿ ಬಳಸಬೇಕು ಅದೇ ತರಕಾರಿ ಬಳಸಬೇಕಂತೇನಿಲ್ಲ, ನಾವು ಯಾವ ತರಕಾರಿಗಳನ್ನ ಬೇಕಾದರೂ ಬಳಸ್ಬೋದು. ನಾನು ತೋರಿಸಿರೋ ತರಕಾರಿಗಳಲ್ಲದೆ ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಗೆಡ್ಡೆಕೋಸು, ಎಲೆಕೋಸು, ಹೂಕೋಸು, ಸೋರೆಕಾಯಿ, ಹೀರೆಕಾಯಿ, ಯಾವುದೇ ತರಕಾರಿ ಬಳಸಿದ್ರೂ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಎಲ್ಲ ಥರ ಫ್ಲೇವರು ಸೇರಿ ರುಚಿ ಚೆನ್ನಾಗಿ. ತರಕಾರಿಗಳೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ್ಯಾವ ತರಕಾರಿ ಇತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಇವತ್ತು ಮಿಕ್ಸ್ ವೆಜಿಟೇಬಲ್ ಸೂಪ್ನ ಮಾಡ್ತಾ ಇದ್ದೀನಿ. 1 ಲೀಟ್ರಷ್ಟು ನೀರು ಹಾಕಬೇಕು. ಇಷ್ಟಕ್ಕೆ 4-5 ಕಪ್ಪಷ್ಟು ಸೂಪ್ ಆಗುತ್ತೆ. ಸೂಪ್ ಕುದಿ ಬರೋ ಅಷ್ಟರಲ್ಲಿ ಬೈಂಡಿಂಗಿಗೋಸ್ಕರ 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೂಪ್ ಕುದಿ ಬರ್ತಾ ಇದೆ ಅನ್ನುವಾಗ ಕಾರ್ನ್ಫ್ಲೋರ್ ನೀರನ್ನ ಹಾಕ್ಕೊಂಡು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ವೆಜಿಟೇಬಲ್ಸ್ ತುಂಬ ಸಾಫ್ಟಾಗೋವರೆಗೂ ಬೇಯಿಸಬಾರ್ದು. ಆ ಥರ ಆದಲ್ಲಿ ವೆಜಿಟೇಬಲ್ಸಲ್ಲಿರುವಂಥ ಪ್ರೋಟೀನ್ಸ್, ವಿಟಮಿನ್ಸ್ ಕಡಿಮೆ ಆಗೋಗುತ್ತೆ. ನಾವು ಸೂಪ್ ಕುಡಿಯುವಾಗ ಅಲ್ಲಲ್ಲಿ ವೆಜಿಟೇಬಲ್ಸ್ ಸಿಕ್ಕುತ್ತಲ್ಲ ಅದು ಕ್ರಂಚಿಯಾಗಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬಂದಿದೆ, ಸ್ವಲ್ಪ ಗಟ್ಟಿನೂ ಆಗಿದೆ. ಇದಕ್ಕಿಂತ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಬೋದು. ಲಾಸ್ಟಲ್ಲಿ ಇದಕ್ಕೆ 1 ಟೀಸ್ಪೂನಷ್ಟು ವಿನಿಗರ್ ಅಥವಾ ಲೆಮನ್ ಜ್ಯೂಸ್ ಯಾವ್ದು ಬೇಕಾದರೂ ಹಾಕ್ಬೋದು. ಇಷ್ಟಾದರೆ ಮಿಕ್ಸ್ ವೆಜಿಟೇಬಲ್ ಸೂಪ್ ರೆಡಿ ಇರುತ್ತೆ. ಸ್ಟೌವ್ ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಇರುವಂಥ ವೆಜಿಟೇಬಲ್ಸ್ನ ಬಳಸ್ಕೊಂಡು ಮಿಕ್ಸ್ ವೆಜಿಟೇಬಲ್ ಸೂಪ್ನ ಮಾಡೋದು ಹೆಂಗೆ ಅಂತ ನೋಡಿದ್ದೀರಾ ಅಲ್ವಾ? ವೆಜಿಟೇಬಲ್ ಸೂಪ್ ಮಾಡೋದು ಸುಲಭ ಅಂತ ನಿಮಗೂ ಅನ್ನಿಸ್ತಾ ಇದ್ದರೆ ಈಗಲೇ ಒಂದು ಸಲ ಟ್ರೈ ಮಾಡಿ ರುಚಿ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಮತ್ತೊಬ್ಬರಿಗೆ ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರನ್ನೂ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.